If you like the video, hit the like button. And please don't forget to subscribe our channel. For more videos, press the bell button. ಪೂರಿತಾಖಿಲ ದಿಕ್ಕತೆ ಸಾರ
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ನಾವೆಲ್ಲ ತಿಳ್ಕೊಂಡಿರ್ತಕ್ಕಂತಹ ಒಂದು ಸಾರಾಂಶ. ಏನಪ್ಪ ಅಂದರೆ, ಯಾವಾಗ ಧರ್ಮಕ್ಕೆ ಚ್ಯುತಿಯಾಗುತ್ತದೆಯೋ ಆವಾಗ ಮಹಾವಿಷ್ಣು ಮತ್ತು ಪರಮೇಶ್ವರರು ಇಬ್ಬರೂ ಸಹ, ಹರಿಹರರಿಬ್ಬರೂ ಸಹ ಧರ್ಮ ಸಂಸ್ಥಾಪನೆಗಾಗಿ ಭೂಲೋಕದಲ್ಲಿ ಅವತರಿಸಿ ಧರ್ಮವನ್ನು ಉದ್ಧಾರ ಮಾಡಿದ್ದಾರೆ ಎಂಬುದಕ್ಕೆ ನಮ್ಮಲ್ಲಿ ಅನೇಕ ಪುರಾವೆಗಳಿವೆ. ಅದರಲ್ಲೂ ಸಹ ಕೃತಯುಗದಲ್ಲಿ ಧರ್ಮ ತನ್ನನ್ನು ತಾನು ಕಾಪಾಡಿಕೊಳ್ಳುವ ಶಕ್ತಿ ಇತ್ತು. ಆದರೆ ತ್ರೇತಾಯುಗದಲ್ಲಿ ಮಹಾವಿಷ್ಣು ಶ್ರೀರಾಮಚಂದ್ರನಾಗಿ ಅವತರಿಸಿ ಧರ್ಮವನ್ನು ಉದ್ಧಾರ ಮಾಡಿದ ಬಗ್ಗೆ ಐತಿಹ್ಯವಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಮಹಾವಿಷ್ಣು ಬಂದು ಧರ್ಮವನ್ನು ಉದ್ಧಾರ ಮಾಡಿ ಭಗವದ್ಗೀತೆಯನ್ನು ಬೋಧಿಸಿ ಇಡೀ ಪ್ರಪಂಚಕ್ಕೆ ಆಚಾರ್ಯರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಒಬ್ಬೇ ಒಬ್ಬ ಮನುಷ್ಯ ಅಂತೇಳಿದ್ರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಅದೇ ರೀತಿ ಕಲಿಯುಗದಲ್ಲಿ ಸಾಕ್ಷಾತ್ ಪರಮೇಶ್ವರರೇ ಶಂಕರರಾಗಿ ಅವತರಿಸಿ ಇಡೀ ಭಾರತವನ್ನೆಲ್ಲ 4 ಸಲ ಪ್ರದಕ್ಷಿಣೆಯನ್ನು ಮಾಡಿ
ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಮಠಗಳನ್ನು ಸ್ಥಾಪನೆಯನ್ನು ಮಾಡಿ ಸನಾತನ ಧರ್ಮವನ್ನು ಉದ್ಧಾರ ಮಾಡಿದರೆ ಇದು ನಿತ್ಯ ಸತ್ಯ ಅನ್ನೋದು ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ದಿನದ ಒಂದು ವಿಶೇಷ ಏನಪ್ಪ ಅಂತೇಳಿದ್ರೆ, ದಕ್ಷಿಣ ಭಾರತದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಎಲ್ಲಿಯೂ ಇಲ್ಲದೇ ಇರತಕ್ಕಂತಹ ಒಂದು ವಿಚಿತ್ರ ಸನ್ನಿವೇಶ ಇಲ್ಲಿ ಈ ಶೃಂಗೇರಿಯಲ್ಲಿ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ, ಸಾಮಾನ್ಯವಾಗಿ ನಾವು ಮಾನವರಲ್ಲಿ ದ್ವೇಷ ಅಸೂಯೆಗಳನ್ನು ನಾವು ಕಾಣ್ತಾ ಇರ್ತೀವಿ, ಅದೇ ರೀತಿ ಪ್ರಾಣಿಗಳಲ್ಲಿಯೂ ದ್ವೇಷ ಅಸೂಯೆಗಳನ್ನು ನಾವು ಕಾಣ್ತೀವಿ. ಆದರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಕಪ್ಪೆ ಪ್ರಸವ ವೇದನೆಯನ್ನು ಅನುಭವಿಸ್ತಾ ಇರತಕ್ಕಂತಹ ಸಮಯದಲ್ಲಿ ಒಂದು ಹಾವು ಆ ಕಪ್ಪೆಗೆ ಆಶ್ರಯವಾಗಿ ತನ್ನ ಹೆಡೆಯನ್ನು ಎತ್ತಿ ಆ ಕಪ್ಪೆಯ ಒಂದು ಪ್ರಸವಕ್ಕೆ ಸಹಾಯ ಮಾಡಿದ ಬಗ್ಗೆ ನಮಗೆ ಪ್ರತ್ಯಕ್ಷ ದರ್ಶನವಾಗಿ ಈ ದಿನ ನೀವು ಈ ಒಂದು ಟಿ ವಿ ಮುಖಾಂತರ ತೋರಿಸ್ತಾ ಇದ್ದೀವಿ ನಾವು. ಇನ್ನೊಂದು ಏನಪ್ಪ ಅಂದರೆ, ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಮುಖ್ಯವಾಗಿ ಇರ್ತಕ್ಕಂಥದ್ದು ಋಷ್ಯಶೃಂಗ ಪರ್ವತ ಇರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ. ಋಷ್ಯಶೃಂಗ ಮಹಾಋಷಿಗಳು ಈ ಒಂದು ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ ಬಗ್ಗೆ ನಮಗೆ ಐತಿಹ್ಯವಿದೆ. ಇನ್ನೊಂದಪ್ಪ ಅಂದರೆ, ಶಂಕರಾಚಾರ್ಯರು ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆಯೇ ಮೊದಲು ದಕ್ಷಿಣ ಭಾರತದಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋದರು. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಉಪಕಾರವನ್ನು ಮಾಡಿದ್ದೇ ಅಲ್ಲದೆ, ಅಲ್ಲಿಂದ ಮುಂದೆ ಉತ್ತರಕ್ಕೆ ನರ್ಮದಾ ನದಿ ತೀರಕ್ಕೆ ತಮ್ಮ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಗವತ್ಪಾದರಲ್ಲಿಗೆ ಹೋಗುವಾಗ ಈ ಒಂದು ದಾರಿಯಲ್ಲಿ ಹೋಗ್ತಾ ಈ ಒಂದು ನದಿ ತೀರದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ಶಂಕರಾಚಾರ್ಯರಿಗೆ ಆಶ್ಚರ್ಯವಾಗ್ತದೆ. ಯಾಕೆಂದರೆ ಪ್ರಸವ ವೇದನೆಯನ್ನು ಪಡ್ತಾ ಇರತಕ್ಕಂತಹ ಒಂದು ಕಪ್ಪೆಗೆ ವಿಶೇಷವಾಗಿ ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾಗರಹಾವು ಹೊತ್ತಿದೆ ಅಂತೇಳಿದ್ರೆ, ಇದು ನಿಜವಾಗಿಯೂ ಸಹ ಈ ಒಂದು ಕ್ಷೇತ್ರದಲ್ಲಿ ಏನು ವಿಶೇಷ ಅಂದರೆ, ಎಷ್ಟೇ ವೈರಿಗಳಾಗಿದ್ದರೂ ಸಹ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ಕ್ಷೇತ್ರದಲ್ಲಿ ಅಮ್ಮ ಶಾರದಮ್ಮನವರನ್ನು ಆಶೀರ್ವಾದವನ್ನು ಪಡೆದರೆ ಅವರಲ್ಲಿರ್ತಕ್ಕಂಥ ವೈರತ್ವ ನಶಿಸಿ ಹೋಗಿ ಅವರೆಲ್ಲ ಮಿತ್ರರಾಗ್ತಾರೆ ಅನ್ನೋದಕ್ಕೆ ಸಂದೇಹವಿಲ್ಲ. ಈಗ ನಾವು ಅಲ್ಲಿರ್ತಕ್ಕಂಥ ಒಂದು ದೃಶ್ಯವನ್ನ ನಿಮಗೆ ಇದರಲ್ಲಿ ನಾವು ತೋರಿಸ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಹಿಟ್ ದ ಲೈಕ್ ಬಟನ್ ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಫಾರ್ ಮೋರ್ ವಿಡಿಯೋಸ್ ಪ್ರೆಸ್ ದಿ ಬೆಲ್ ಬಟನ್.